हाय हेलो एल्ल सरकारी नौकरी नमस्कार। सो इवत्तिन वीडियोदल्ली तुम्बा इंपार्टेंट अपडेट्स इदे एल्ल सरकारी नौकरी रिगार्डिंग ओंदु गवर्नमेंट स्टेटमेंट अन्नु नीडुवाग यावदे रीतियादंत मातुगळन्नु आडुवाग ಒಂದು ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ, ಏನಾಗಿದೆ ಸರ್ಕಾರಿ ನೌಕರದ ಒಂದು ಎಕ್ಸಾಂಪಲ್ ಬಂದಿದೆ ಇಲ್ಲಿ. ಸೊ ಬೇಸಿಕಲಿ ಸರ್ಕಾರಿ ನೌಕರು ಇವಾಗ ಎಲೆಕ್ಷನ್ ಟೈಮ್ ನಡೀತಾ ಇದೆ. ಈ ಒಂದು ಎಲೆಕ್ಷನ್ ಟೈಮಲ್ಲಿ ಯಾವುದಾದ್ರೂ ಒಂದು ಒಫೆನ್ಸಿವ್ ಹೇಳಿಕೆಗಳನ್ನು ಕೊಟ್ಟರೆ ತಮ್ಮ ಒಂದು ಕೆಲಸದಿಂದ ಕೈದು ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬರಬಹುದು ಅಂತ ಈ ಒಂದು ಉದಾಹರಣೆಯನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ, ಯಾಕೆ ಸರ್ಕಾರಿ ನೌಕರರು ತಮ್ಮ ಒಂದು ಕೆಲಸದಿಂದ ವಜಾಗೊಳಿಸಲಾಗಿದ್ದಾರೆ. ಸೊ ಒಂದು ಎಕ್ಸಾಂಪಲ್ ನಡೆದಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕಾಗಿ ಒಬ್ಬ ಸರ್ಕಾರಿ ನೌಕರರನ್ನು ವಜಾಗೊಳಿಸಲು ಇಲ್ಲಿ ಸರ್ಕಾರ ಮುಂದಾಗಿದೆ. ಅದಕ್ಕೆ ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದೆ. ಸೊ ಇವಾಗ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ದೀನಿ, ನಾನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಮತ್ತು ನಾನು ಜೆ ಡಿ ಎಸ್ಸಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ವೈಯಕ್ತಿಕ ಹೇಳಿಕೆಗಳನ್ನು ಕೂಡ ಸರ್ಕಾರಿ ನೌಕರರು ಇಲ್ಲಿ ಕೊಡುವಂತಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗಿದೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಯಾವುದೇ ಒಂದು ಪಬ್ಲಿಕ್ ಮಂಚದಲ್ಲಿ ಮಾತಾಡುವಾಗ ದಯವಿಟ್ಟು ಇಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೀವು ಸರ್ಕಾರಿ ನೌಕರರಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಬಯಾಸ್ಡ್ ಡಿಸಿಷನ್ನ ನೀವು ತಗೊಳ್ಳೋ ಹಾಗಿಲ್ಲ, ನೀವು ನ್ಯೂಟ್ರಲ್ ಆಗಿರಬೇಕಾಗುತ್ತೆ. ಯಾವುದೇ ಪಕ್ಷ ಬಂದರೂ ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಬೇಕಾಗುತ್ತದೆ. ಈ ರೀತಿಯಾದಂಥ ಪರಿಸ್ಥಿತಿ ಸರ್ಕಾರಿ ನೌಕರದಿದೆ. ಸೊ ಏನಾಗಿದೆ, ಯಾವ ರೀತಿಯಾಗಿ ಒಬ್ಬ ಸರ್ಕಾರಿ ನೌಕರು ಸರ್ಕಾರದ ಬಲಿಗೆ ಸಿಕ್ಕಿದ್ದಾರೆ, ಯಾವ ರೀತಿಯಾದಂಥ ಒಂದು ಪ್ರೊಸೀಜರ್ ನಡೆದಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಜಿಲ್ಲಾ ಪಂಚಾಯತ್ ಕೊಪ್ಪಳ, ಈ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿರುವಂಥ ಒಂದು ಪತ್ರ. ಸೊ ಉಪನಿರ್ದೇಶಕ ಆಡಳಿತ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕೊಪ್ಪಳ. ಸೊ ವಿಷಯ ನೋಡುವಂತೆ ಇಲ್ಲಿ ಶ್ರೀ ಸೋಮಶೇಖರ್ ಹರ್ತಿ ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಾನಾಪುರ ತಾಲೂಕು ಕುಕನೂರು ಇವರ ಕೊಪ್ಪಳ ರಜತ್ ವೈಭವ ಕನ್ನಡಪ್ರಭ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ 100%-200% ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂಬ ಸಂದೇಶ ಮತ್ತು ವಿಡಿಯೋ ಕಳುಹಿಸಿದ ಪ್ರಯುಕ್ತ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು. ಸೊ ಬೇಸಿಕಲಿ ಇದು ಯಾವ ನ್ಯಾಯ ಅಂತ ಗೊತ್ತಿಲ್ಲ. ಏನಕ್ಕಂದರೆ ಒಂದು ವಾಟ್ಸಪ್ ಗ್ರೂಪಲ್ಲಿ ತಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ತಿಳಿಸಿದರೆ ಈ ರೀತಿಯಾಗಿ ಕಾನೂನು ಕ್ರಮಕ್ಕೆ ಮುಂದಾಗುತ್ತಿರುವಂಥದ್ದು ಎಷ್ಟು ಸರಿ ಅಂತ ತಮ್ಮ ಒಂದು ಅವಲೋಕನ ಇಲ್ಲಿ ನೀವೇ ಮಾಡಿಕೊಂಡು ಡಿಸಿಷನ್ ತೆಗೆದುಕೊಳ್ಳಬೇಕು. ಏನಕ್ಕಂದರೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಒಂದು ಡಿಸಿಷನ್ನ ತೆಗೆದುಕೊಳ್ತಾ ಇದ್ದರೆ, ನೀವೊಂದು ವೈಯಕ್ತಿಕವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಸೊ ಉಲ್ಲೇಖ ನೋಡುವಂಥದ್ದು ನೀವು ಇಲ್ಲಿ ಶ್ರೀ ಸುರೇಶ್ ಎಚ್ಸಾ ಅವಳಂಡಿ ಇವರು ದೂರು ದಿನಾಂಕ. ಸೊ ಇವರೊಂದು ದೂರು ನೀಡಿದಂಥ ಇಲ್ಲಿ ದೂರು. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರಿತಾ ಹೋಗ್ತಾರೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ದೂರಿನ ಮೂಲಕ ಶ್ರೀ ಸೋಮಶೇಖರ್ ಹರ್ತಿ ಸಹಶಿಕ್ಷಕರು ಪ್ರೌಢಶಾಲೆ ಬಾನಾಪುರ ಇವರು ಕೊಪ್ಪಳ ರಜತ್ ವೈಭವ ಕನ್ನಡಪ್ರಭ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ 100%-200% ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂಬ ಸಂದೇಶ ಮತ್ತು ವಿಡಿಯೋವನ್ನು ಚುನಾವಣಾ ಸಮಯದಲ್ಲಿ ರಾಜಕೀಯ ಸಂದೇಶಗಳನ್ನು ಕಳುಹಿಸಿದ್ದು ನಿಯಮಬಾಹಿರವಾಗಿರುವುದರಿಂದ ವಾಟ್ಸಪ್ ಸಂದೇಶದ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ದೂರಿನಲ್ಲಿ ಕೋರಿರುತ್ತಾರೆ. ಸೊ ಇದರಾದಮೇಲೆ ಬರೀತಾರೆ, ಪ್ರಯುಕ್ತ ಉಲ್ಲೇಖಿತ ದೂರಿನ ಪ್ರತಿ ಹಾಗೂ ಅಡಕುಗಳನ್ನು ಇದರೊಂದಿಗೆ ಲಗತ್ತಿಸಿ ಕಳುಹಿಸುತ್ತಾ ಸದರಿ ದೂರಿನ ಶ್ರೀ ಸೋಮಶೇಖರ್ ಹರ್ತಿ ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಾನಾಪುರ್ ಇವರ ವಿರುದ್ಧ ಆರೋಪಿಸಿರುವ ಅಂಶಗಳ ಕುರಿತು ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಸೊ ಇದು ಬೇಸಿಕಲಿ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಅಂತ. ಸೊ ಈ ರೀತಿಯಾಗಿ ಸರ್ಕಾರ ಇನ್ನು ಮುಂದೆ ಜಸ್ಟ್ ಸರ್ಕಾರಿ ನೌಕರರು ಏನಾದರೂ ಅವರ ವಿರುದ್ಧ ಅಂದರೆ ವೈಯಕ್ತಿಕವಾದ ಚುನಾವಣೆಗಳ ಬಗ್ಗೆ ಟಿಪ್ಪಣಿ ನೀಡಿದರೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳೋಕ್ಕೆ ಮುಂದಾಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ತಮ್ಮ ಒಂದು ಡಿಸಿಷನ್ಸ್ಗಳನ್ನು ನಿಮ್ಮ ಮನದಲ್ಲೇ ಇಟ್ಕೊಳ್ಳಿ. ಸೊ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ಮೀಡಿಯಾಗೆ ಬಿಟ್ಕೊಳ್ಳಿ, ಅದನ್ನು ಮೀಡಿಯಾದವ್ರು ಹೇಳ್ತಾರೆ. ಸೊ ಮೀಡಿಯಾದವರಿಗೆ ಮಾತಾಡೋ ರೈಟ್ಸ್ ಇರುತ್ತೆ. ಹಾಗಾಗಿ ಸರ್ಕಾರಿ ನೌಕರರು ಏನೇ ಒಂದು ವೈಯಕ್ತಿಕ ವಿಚಾರಗಳಿದ್ದರೂ ಕೂಡ ಅವ್ರ ಮನಸ್ಸಲ್ಲಿರಬೇಕು, ಅವ್ರ ತಲೆಯಲ್ಲಿರಬೇಕು ಅಷ್ಟೇ, ಅದನ್ನು ಸರ್ಕಾರದ ಎದುರು ಇಲ್ಲಿ ಹೇಳುವಂತಿಲ್ಲ. ಸೊ ಆ ರೀತಿಯಾಗಿ ಸರ್ಕಾರದು ಕಾನೂನು ಬಾಹಿರವಾಗಿ ಇಲ್ಲಿ ಕಾಣುತ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಸುಮ್ಮನೆ ಒಂದು ಸಣ್ಣ ಇಂಪಾರ್ಟೆಂಟ್ ಟಿಪ್ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರಿಗೆ. ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.